ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ಯುವರ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ನಾನು ನಿಮ್ಮ ಅರ್ಜೆ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಾವು ಶುರು ಮಾಡಿದಾಗ ಹೇಳಿದ್ವಿ ಈ ವಾರ ನಮ್ಮ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅಂತ. ಏನ್ ಸ್ಪೆಷಾಲಿಟಿ ಈ ಗೆಸ್ಟ್ ಬಗ್ಗೆ ಅಂತಂದ್ರೆ, ಜಸ್ಟ್ ಲಾಸ್ಟ್ ವೀಕ್ ಅಷ್ಟೇ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅಂತ ಸೆಲೆಬ್ರೇಷನ್ ಆಯ್ತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನೀವು ಯಾವ್ದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ತುಂಬಾ ಗೆಜ್ಜೆಗಳು, ತುಂಬಾ ಹೆಜ್ಜೆಗಳು ಕಾಣಿಸ್ತಾ ಇತ್ತು. ಆದ್ರೆ ನಮ್ಮ ಈ ಗೆಸ್ಟ್ ಸ್ಪೆಷಲ್ ಅಂತ ಏನಕ್ಕೆ ಆಗ್ತಾರೆ ಅಂದ್ರೆ, ಒಂದು 5 ವರ್ಷದ ಕೆಳಗಡೆ April 25th ಒಂದು ಸಾಂಗ್ ರಿಮಿಕ್ಸ್ ಆಗಿ ಬಂದಿತ್ತು. ಅದ್ರ ವರ್ಷನ್ ಒಂಥರ ಫ್ಯೂಷನ್ ವರ್ಷನ್ ಅಲ್ಲಿ ಬಂದಿತ್ತು, ಶೇಪ್ ಆಫ್ ಯು ಅಂತ. ಎಷ್ಟು ವೆರೈಟಿನಲ್ಲಿ ಬಂತು ಆ ಹಾಡು. ಆ ಹಾಡಿಗೆ ಮೂಲ ಆ ಹಾಡಿನ ಒಂದು ಅಥವಾ ಆ ನೃತ್ಯದ ಒಂದು ಸಂಸ್ಥೆ ಯಾವ್ದಿತ್ತು, ಇಂಡಿಯನ್ ರಾಗ ಅಂತ. ಆವಾಗ ಶುರು ಆಗಿದ್ದು ಇವಾಗ ಮನೆ ಮನೆ ಮಾತಾಗಿದೆ. ಪ್ರತಿಯೊಂದು ಆಸ್ಪಿರೆಂಟ್ ಯಾರು ಆರ್ಟ್ ಅಥವಾ ಡಾನ್ಸ್ ಫಾರ್ಮ್ ನಲ್ಲಿ ಮುಂದೆ ಬರಬೇಕು ಅವರೆಲ್ಲರೂ ಅಸೋಸಿಯೇಟ್ ಮಾಡಕ್ ಇಷ್ಟಪಡ್ತಾರೆ. ನಮ್ ಜೊತೆ ಇರುವಂತ ಅತಿಥಿ ಅವ್ರ ಮತ್ತಿನ್ಯಾರು ಅಲ್ಲ, ನಮ್ಮ ಕನ್ನಡದ ಹುಡುಗಿ, ಇಂಡಿಯನ್ ರಾಗದ ರೀಜನಲ್ ಹೆಡ್, ಯುಕೆ ಹಾಗೂ ಯುರೋಪ್ ನ ಎಲ್ಲಾ ಆಪರೇಷನ್ಸ್ ಅಂಡ್ ಎಲ್ಲಾ ಕಾರ್ಯಕ್ರಮನ ಅವರೇ ಲೀಡ್ ಮಾಡೋದು, ಮೀರಾ ವಿನಯ್. ಮೀರಾ, ಹೇಗಿದ್ದೀರಿ? ನಮಸ್ಕಾರ ಗಿರೀಶ್, ಚೆನ್ನಾಗಿದ್ದೀನಿ. ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೀರಾ. ನಿಮಗೂ ಸಹ ಧನ್ಯವಾದಗಳು. ಸೊ ಫಸ್ಟ್ ಕ್ವೆಶ್ಚನ್ ಫಸ್ಟ್ ಮೀರಾ, ನಿಮಗೆ ಇಂಟರ್ನ್ಯಾಷನಲ್ ಡಾನ್ಸ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ನೀವು? ಇಂಡಿಯನ್ ರಾಗಾನಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಇಂಟರ್ನ್ಯಾಷನಲ್ ಡಾನ್ಸಿಂಗ್ ಮೂಮೆಂಟ್. ಒಂದು ದಿನದಲ್ಲಿ ನಾವು ಸಾಕಷ್ಟು ತೃಪ್ತಿ ಅದೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾಲ್ ಹಾಕ್ಬೋದು. ಇಂಡಿಯನ್ ರಾಗಾನಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ಸಂಗೀತ, ನೃತ್ಯ, ಅದನ್ನ ಉತ್ಸಾಹದಿಂದ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತಿನ ದಿನ ನಾವು ಬೇರೆ ನಮ್ಮ ಕಾರ್ಯಕ್ರಮಗಳಲ್ಲದೆ ಬೇರೆ ಯುಕೆ ನಲ್ಲಿರುವ ಸಾಕಷ್ಟು ಕಲಾ ಸಂಘಗಳು, ಕೆಲ ತುಂಬಾ ಆರ್ಗನೈಸೇಷನ್ಸ್ ಕೂಡ ನಾವು ಅವ್ರನ್ನ ಕೂಡ ಎನ್ಕರೇಜ್ ಮಾಡಿ ಅವ್ರ ಬಗ್ಗೆ ಕೂಡ ನ್ಯೂಸ್ ನ ನಮ್ಮ ಇಂಡಿಯನ್ ರಾಗ ಚಾನೆಲ್ ನಲ್ಲಿ ಹಾಕಿದೀವಿ. ಸೊ ದಟ್ ಈಸ್ ಹೌ ವಿ ಸೆಲೆಬ್ರೇಟೆಡ್. ವೆರಿ ನೈಸ್ ಮೀರಾ. ಹಾಗೆ ಮೀರಾ, ಈ ಇಂಡಿಯನ್ ರಾಗ ಮತ್ತೆ ನಿಮ್ಮ ಅಸೋಸಿಯೇಷನ್ ಅಲ್ಲಿ ನಿಮ್ಮ ಬಯೋಡಾಟಾ ನೋಡ್ತಾ ಇದ್ರೆ ನಮಗೆ ಗೊತ್ತಾಗೋದು, ಲೆಸ್ ದನ್ 2 ಇಯರ್ಸ್ ಟೈಮ್ ನಲ್ಲಿ ನೀವು ಸಕ್ಸಸ್ಫುಲಿ 3 ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ವಿತ್ ಆರ್ಟ್ ಕೌನ್ಸಿಲ್ ಮಾಡಿದಿರಿ ಅಂತ ಗೊತ್ತಾಯ್ತು ನಮಗೆ. ತುಂಬಾ ರೀತಿ ಪ್ರೋಗ್ರಾಮ್ಸ್ ನ ಮಾಡಿದಿರಿ ನೀವು, ಇದು ಹೇಗ್ ಸಾಧ್ಯ ಆಯ್ತು? ಅಂಡ್ ಮೋರ್ ದನ್ ಎನಿಥಿಂಗ್, ಲೈಕ್ ಇಂಡಿಯನ್ ರಾಗ ಹೇಗೆ ಸಾಧ್ಯ ಆಯ್ತು ನಿಮ್ ಜೊತೆ, ಲೈಕ್ ಹೌ ಡಿಡ್ ಇಟ್ ಹ್ಯಾಪನ್ ಮೀರಾ? ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿರೋ ಕಥೆ ಹೇಳ್ಬೋದು ಇಂಡಿಯನ್ ರಾಗ ಬಗ್ಗೆ. ನಾನು ಸುಮಾರು 15 ವರ್ಷ ಕ್ಲಿನಿಕಲ್ ರಿಸರ್ಚ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದು. ಒಂದು ದಿನ ಇದೆಲ್ಲದಕ್ಕಿಂತ ಕಲೆ, ಸಂಗೀತ, ನೃತ್ಯದಲ್ಲಿ ಆಸಕ್ತಿ ಆ ದಿಕ್ಕಲ್ಲಿ ಹೋಗ್ಬೇಕು ಅಂತ ನನಗೆ ತುಂಬಾ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ಶ್ರೀರಾಮ್ ಇಮಾನಿಯವರು ಲಂಡನ್ಗೆ ಬಂದಿದ್ರು. ಅವ್ರ ಜೊತೆ ಮಾತಾಡಿದ್ಮೇಲೆ ಇಂಡಿಯನ್ ರಾಗ ಮಾಡೋ ಕಾರ್ಯಕ್ರಮಗಳು, ಏನೇನು ಆಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ರು, ಅವ್ರ ಮುಂದೆ ಏನು ಮಾಡಬೇಕು, ಅದನ್ನೆಲ್ಲ ಕೇಳಿಸ್ಕೊಂಡಾಗ ನನಗೆ ಅನ್ನಿಸ್ತು ಈ ಕೆಲಸ ನಾನು ಮುಂದುವರ್ಸಿದ್ರೆ ನಮ್ಮ ಮನ್ಸಿಗೆ ಶಾಂತಿನೂ ಇರುತ್ತೆ, ಕಲೆ ಜೊತೆ ನಾನು ಏನ್ ಮಾಡ್ಬೇಕು ಅಂತಿದ್ದೆ. ನನ್ನ ಜೀವನ ಪರ್ಯಂತ ಹೇಗೆ ಡಾನ್ಸ್ ಪರ್ಸನಾಲಿಟಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಇಂಡಿಯನ್ ರಾಗ ಸರಿಯಾದ ಹೊತ್ತಿಗೆ ಬಂತು. ಒಂಥರ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ, ಬೀಂಗ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್, ಆ ತರ ಆಯ್ತು. ಸೊ ಐ ಥಿಂಕ್ ಆಗ್ಬೇಕಾಗಿತ್ತು ಅನ್ಸುತ್ತೆ, ತುಂಬಾ ಸೌಭಾಗ್ಯದ ಪರಿವೃತ್ತಿ ಅಷ್ಟೇ ಇಂಡಿಯನ್ ರಾಗ ಜೊತೆ ನಾನು ಈ ಕೆಲಸ ಮಾಡ್ತಾ ಇರೋದು. ಅದ್ರ ಜೊತೆಗೆ ಆರ್ಟ್ಸ್ ಕೌನ್ಸಿಲ್ ಕಡೆಯಿಂದ ನಮ್ಗೆ ಬಂದಿರೋ ಈ ಫಂಡಿಂಗ್, ಇನ್ವೆಸ್ಟ್ಮೆಂಟ್ ಎಲ್ಲ ನನಗನ್ಸೋ ಮಟ್ಟಿಗೆ ಕೋವಿಡ್ ಆಗೋಕ್ ಮುಂಚೆ ನಾವು ಸಾಕಷ್ಟು ಡಿಜಿಟಲ್ ಕಂಟೆಂಟ್ ಮಾಡ್ತಿದ್ವಿ. ಬರೀ ಡಿಜಿಟಲ್ ಕಂಟೆಂಟ್ ಅಷ್ಟೇ ಮಾಡೋದಲ್ದೆ ಅದನ್ನ ತುಂಬಾ ಚೆನ್ನಾಗ್ ಕೂಡ ಮಾಡ್ತಿದ್ವಿ. ಹಾಗೂ ಬರೀ ಡಿಜಿಟಲ್ ನಲ್ಲಿ ಬರೀ ವಿಡಿಯೋ ಮಾಡೋದಕ್ಕಿಂತ ಆರ್ಟಿಸ್ಟ್ ಗಳಿಗೆ ಹೇಗೆ ಏನ್ ಮಾಡ್ಬೇಕು, ಹೇಗೆ ನೀವು ಸಂಗೀತದನ್ನ ಇನ್ನೂ ಅಭಿವೃದ್ಧಿ ಮಾಡಿಸ್ಕೋಬಹುದು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ, ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಜೊತೆ, ಆಮೇಲೆ ಚೆನ್ನಾಗಿ ನೃತ್ಯ ಅಭ್ಯಾಸ ಮಾಡಿ ಬೇರೆಯವ್ರಿಗೆ ಹೇಳ್ಕೊಟ್ಟಿರೋರ್ ಜೊತೆಗೆ ಬಡಿಂಗ್ ಆರ್ಟಿಸ್ಟ್ ಎಲ್ಲ ಕೆಲಸ ಮಾಡಕ್ ಶುರು ಮಾಡಿದಾಗ ಅನುಭವನೇ ಬೇರೆ. ಅದನ್ನ ನಾವು ನಮ್ಮ ವಿಡಿಯೋ ಮುಖಾಂತರ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಅಲ್ಲೂ ತೋರಿಸ್ಕೊಡ್ತೀವಿ. ಆರ್ಟ್ಸ್ ಕೌನ್ಸಿಲ್ ಫಂಡಿಂಗ್ ನನಗನ್ಸೋರ ಮಟ್ಟಿಗೆ ಅವ್ರು ಅದನ್ನ ರೆಕಗ್ನೈಸ್ ಮಾಡಿ ಫಂಡಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿರೋದು. ಕೋವಿಡ್ ಇಂದ ಎಲ್ಲರೂ ಯುಕೆ ನಲ್ಲಿ ಸಾಕಷ್ಟು ಎಲ್ಲ ಕಷ್ಟಪಟ್ಟಿದೀವಿ. ಆ ಟೈಮ್ ಅಲ್ಲಿ ಕೂಡ ನಾವು ಸುಮಾರು 10 ಪ್ರೊಡಕ್ಷನ್ಸ್ ನ ಹೊರಗಡೆ ತಂದ್ವಿ. ಅಂಡ್ ಸಮಥಿಂಗ್ ದಟ್ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್, ನಮ್ಮ ಇಡೀ ಟೀಮ್ಗೆ ಅದು ತುಂಬಾ ಹೆಮ್ಮೆ ಪಡುವಂತ ವಿಷಯ. ಖಂಡಿತ ಮೀರಾ, ಯಾಕಂದ್ರೆ ಕೋವಿಡ್ ಸಿಚುಯೇಷನ್ ಆಬ್ವಿಯಸ್ಲಿ ಮಾನಸಿಕವಾಗಿ ಪ್ರತಿಯೊಬ್ಬರು ಕುಗ್ಗೋಗಿರ್ತೇವೆ ಇಲ್ಲಿ. ಅದರಲ್ಲೂ ಇಲ್ಲಿ ಲಾಕ್ಡೌನ್ ಇತ್ತು ಅಥವಾ ನಮ್ದು ಐಸೋಲೇಷನ್ಸ್, ಕ್ವಾರಂಟೈನ್ಸ್,
ಇದರ ಮಧ್ಯನೂ ನೀವು ಒಂದಷ್ಟು ಪ್ರೊಡಕ್ಷನ್ ಮಾಡಿ ಜನರ ಮನಸ್ಸಿಗೆ ಆಹ್ಲಾದ ಕೊಟ್ಟಿದ್ದಷ್ಟೇ ಅಲ್ಲದೆ ಮೋಟಿವೇಟ್ ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ನಿಮ್ಮ ಹತ್ರ ಇನ್ನೂ ಒಂದಷ್ಟು ಮಾತಾಡ್ತೀವಿ, ನಿಮ್ ಜೊತೆ ಇನ್ನೊಂದಷ್ಟು ಹರಡ್ತಾ ನಿಮ್ಮ ಇಂಡಿಯನ್ ರಾಗ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ ಹಾಗೂ ನಿಮ್ಮ ಇನ್ನೊಂದಷ್ಟು ಇನಿಷಿಯೇಟಿವ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ನಮ್ಮೆಲ್ಲ ಕೇಳುಗರಿಗೆ ಪರಿಚಯ ಮಾಡ್ಕೊಡೋಣ. ಈಗ ಒಂದ್ ಪುಟ್ಟ ಬ್ರೇಕ್ ತಗೊಂಡ್ ಬರೋಣ ಅಂತೆ, ಬಂದ ನಂತರ ಮತ್ತೆ ನಿಮ್ ಜೊತೆ ಮಾತು ಮುಂದುವರಿಸ್ತೀವಿ. ನೀವೆಲ್ಲ ಕೇಳ್ತಾ ಇದ್ರಿ ವಾಟ್ಸ್ಆಪ್ ಯು ಕೆ, ಇದು ಯು ಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ ಯು ಕೆ. ನೀವು ಕೇಳ್ತಾ ಇದ್ದೀರಾ ನನ್ನ ಅಂದ್ರೆ ನಿಮ್ಮ ಆರ್ ಜೆ ರಶ್ಮಿ, ಅಂಡ್ ನನ್ನ ಜೊತೆ ಇದ್ದಾರೆ ಗಿರೀಶ್, ಅಂಡ್ ಇವತ್ತಿನ ನಮ್ಮ ಅತಿಥಿ ಮೀರಾ. ಮೀರಾ, ಇವಾಗ ನೀವು ಹೇಳ್ತಾ ಇದ್ರಿ ಗಿರೀಶ್ ಜೊತೆ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ ದಟ್ ನೀವು ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಕೂಡ 10 ಪ್ರೊಡಕ್ಷನ್ಸ್ನ ಮಾಡಿದ್ದೀರಾ ಅಂತ. ಸೊ ದಿಸ್ ಕ್ಯಾನ್ ಓನ್ಲಿ ಬಿ ಪಾಸಿಬಲ್ ಎಲ್ಲರೂ ಆನ್ಲೈನ್ ಬಂದು ಮಾಡೋದು, ಇಲ್ಲ ರೆಕಾರ್ಡಿಂಗ್ ಯಾವ ಥರ ಮಾಡ್ತಾರೆ, ಈ ಹೋಲ್ ಲಾಜಿಸ್ಟಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇಟ್ ಮಸ್ಟ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳಿ. ಅಂಡ್ ಅದರ್ ಥಿಂಗ್ ವಾಸ್ ಐ ವಾಸ್ ಗೋನ್ ಆಸ್ಕ್ ಯು, ಇವ್ರುಗಳೆಲ್ಲ ಲೋಕಲ್ ಟ್ಯಾಲೆಂಟ್ಸಾ, ಇಲ್ಲ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಜಾಯಿನ್ ಆಗ್ಬೋದಾ? ಇಸ್ ಇಟ್ ಲೈಕ್ ಇನ್ ಆಲ್ ಟೈಮ್ ಆನ್ಲೈನ್ ಥಿಂಗ್? ಹೌ ಡಸ್ ದಿಸ್ ಇಂಡಿಯನ್ ರಾಗ ವರ್ಕ್? ಖಂಡಿತ ರಶ್ಮಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರಾ. ರಾಗ ಜಾಮ್ ಅಂತ ರಫ ರಾಗ ಲ್ಯಾಬ್ಸ್ ನಾವು ಶುರು ಮಾಡಿದಾಗ, ಕೋವಿಡ್ ಶುರು ಆಗಕ್ ಮುಂಚೆನೆ ಅದನ್ನೆಲ್ಲ ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಇಂಡಿಯನ್ ರಾಗನಲ್ಲಿ ಈ ತರ ರಿಮೋಟ್ ಆಗಿ ಕೊಲಾಬರೇಟ್ ಮಾಡೋದು, ಆ ಪ್ರಾಸೆಸ್ನ, ಇಡೀ ಸಿಸ್ಟಮ್ನ ನಾವು ಸಾಕಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಅದನ್ನ ತಿದ್ದಿ ಸಾಕಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ವಿ. ಅದ್ರ ಬಗ್ಗೆ ಹೇಗ್ ಕೆಲಸ ಮಾಡೋದು, ಯಾರ್ ಯಾವಾಗ ಏನ್ ಮಾಡ್ಬೇಕು, ಅದ್ ಎಷ್ಟೊತ್ತಿಗೆ ಮುಗಿಸ್ಬೇಕು, ಅದೆಲ್ಲ ನಾವು ಸಾಕಷ್ಟು ಚೆನ್ನಾಗಿ ತಿಳ್ಕೊಂಡು ಪ್ರತಿ ಪ್ರೊಡಕ್ಷನ್ ಆದಾಗ ಇನ್ನೂ ತಿದ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೋತಿದ್ವಿ. ಅದೆಲ್ಲ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಆನ್ಲೈನ್ ಕೊಲಾಬರೇಷನ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗೋಯ್ತು. ಯಾಕೆಂದ್ರೆ ಯಾರ ಪ್ರಪಂಚದಲ್ಲಿ ಯಾರೇ ಎಲ್ಲೇ ಇದ್ರು ಹೇಳ್ಕೊಡೋ ವಿಧಾನ ಒಂದೇ ಆಗತ್ತೆ. ಆಮೇಲೆ ಒಂದಿಷ್ಟು ಮಟ್ಟಿಗೆ ನೀವು ಬಂದಾಗ, ಅಂದ್ರೆ ಇಷ್ಟು ಸ್ಕಿಲ್ ಲೆವೆಲ್ ಬಂದಾಗ, ಅದೇ ಸ್ಕಿಲ್ ಲೆವೆಲ್ ಅವರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಪ್ರೊಡಕ್ಷನ್ ಮಾಡೋದು ಇನ್ನೂ ಸುಲಭ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ಹೇಳೋದು, ಕ್ರಿಯೇಟಿವಿಟಿ ಹ್ಯಾಸ್ ನೋ ಲಿಮಿಟ್, ಎಂಥೂಸಿಯಾಸಮ್ ಅಂಡ್ ಹಾರ್ಡ್ ವರ್ಕ್, ಇದೆಲ್ಲದಕ್ಕೂ ಯಾವ ಮಿತಿ ಇಲ್ಲ. ಯು ಕ್ಯಾನ್ ಜಸ್ಟ್ ಕೀಪ್ ಗೋಯಿಂಗ್. ನಿಮ್ ಇಂಟ್ರೆಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ನಿಮ್ ಐಡಿಯಾ ಮೂಡ್ ಬರುತ್ತೆ. ಅದ್ರ ಜೊತೆಗೆ ಇಂಡಿಯನ್ ರಾಗನಲ್ಲಿ ಕ್ರಿಯೇಟಿವ್ ಲೀಡ್ಸ್ ಅಂತ ಇದ್ದಾರೆ, ಅಂದ್ರೆ ಇವರು ಸಾಕಷ್ಟು ಚೆನ್ನಾಗಿ ಜಾನ್ರಾ ಮ್ಯೂಸಿಕಲ್ಲಿ, ಕ್ಲಾಸಿಕಲ್ ಆಗಿರ್ಬೋದು, ಫಿಲ್ಮ್ ಕೂಡ ಆಗಿರ್ಬಹುದು, ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಡಾನ್ಸ್ ಅಲ್ಲಿ ಕಥಕ್, ಕ್ಲಾಸಿಕಲ್, ಇನ್ಫ್ಯಾಕ್ಟ್ ಈವನ್ ಕಂಟೆಂಪ್ರರಿ ಅಥವಾ ಏನು ಬಾಲಿವುಡ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಶೈಲಿಗಳನ್ನು ಚೆನ್ನಾಗಿ ತಿಳ್ಕೊಂಡು, ಬರೀ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಈಗಿನ ಜನರೇಷನ್ಗೆ ಹೇಗೆ ಚೆನ್ನಾಗಿ ಅದ ಅಪೀಲ್ ಆಗತ್ತೆ ಅದನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಈ ಕ್ರಿಯೇಟಿವ್ ಲೀಡ್ಸ್ ಮುಖಾಂತರ ಆ ಐಡಿಯಾಗಳನ್ನ, ಬರೀ ಮನಸ್ಸಲ್ಲಿದ್ದ ಐಡಿಯಾನ ಹೇಗೆ ಪ್ರೊಡಕ್ಷನ್ ಮಾಡೋದು ಅನ್ನೋದು ನಾವು ಚೆನ್ನಾಗಿ ತಿಳ್ಕೊಂಡು ಅದನ್ನ ಆರ್ಟಿಸ್ಟ್ ಮೂಲಕ ಹೊರಗಡೆ ತರ್ತೀವಿ. ದಟ್ ಇಸ್ ಆಲ್ ವಿ ಡೂ, ವಿ ಎನೇಬಲ್ ದಟ್. ಆಮೇಲೆ ನಿಮ್ ಎರಡನೇ ಪ್ರಶ್ನೆ, ಎಲ್ಲ ಲೋಕಲ್ ಆರ್ಟಿಸ್ಟಾ? ಹೌದು, ನಾವು ಇಂಡಿಯನ್ ರಾಗ ಈಗ ಪ್ರಪಂಚದಲ್ಲಿ ಸಾಕಷ್ಟು ಕಡೆ, 65 ಸಿಟೀಸ್ಗಿಂತ ಜಾಸ್ತಿ ಅಲ್ಲಿದ್ದೀವಿ. ಸೊ ಒಂದೊಂದು ಕಡೆ ನಾವು ಈ ತರ ಪ್ರೊಡಕ್ಷನ್ಸ್ ಮಾಡಿದಾಗ ಆದಷ್ಟು ಲೋಕಲ್ ಟ್ಯಾಲೆಂಟ್ ನ ನಾವು ವಿ ಟ್ರೈ ಟು ಎನ್ಕರೇಜ್. ಕೆಲವು ಸಲ ಕೆಲವು ಸ್ಪೆಷಲ್ ಪ್ರೊಡಕ್ಷನ್ಸ್, ಈಗ ಕೋವಿಡ್ ಬಂದಾಗಿಂದ ಇಂಟರ್ ಸಿಟಿ ಅಥವಾ ಮಲ್ಟಿ ಸಿಟಿ ಪ್ರೊಡಕ್ಷನ್ಸ್ ಇರುತ್ತೆ, ಅದರಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ನೀವು ಒಟ್ಟಿಗೆ ಒಂದು ಪ್ರೊಡಕ್ಷನ್ ಮಾಡಬಹುದು, ಆ ತರ ಕೂಡ ಮಾಡ್ತೀವಿ. ಆದ್ರೆ ನಾವು ಈಗ ಲಂಡನ್ ಅಲ್ಲಿ ಮಾಡಿರೋ ಈ 10 ಪ್ರೊಡಕ್ಷನ್ಸ್ ಕೂಡ ರಾಗ ಜಾಮ್ ಅಂತ, ಲಂಡನ್ ರಾಗ ಜಾಮ್ ಅಂತ ಅದನ್ನ ಕರಿತೀವಿ, ಅದೆಲ್ಲ ಕೂಡ ಯು ಕೆ ನಲ್ಲಿರೋ ಸ್ಟೂಡೆಂಟ್ಸ್ ಮಾತ್ರ ಮಾಡಿರೋದು ಅಥವಾ ಆರ್ಟಿಸ್ಟ್ ಮಾಡಿರೋದು. ಇದರ ಈ ಎಲ್ಲ 10 ಪ್ರೊಡಕ್ಷನ್ ಅಲ್ಲಿ 2 ಪ್ರೊಫೆಷನಲ್ ಟ್ರೂಪ್ಸ್ ಕೂಡ ಇದ್ರು, ಅದರಲ್ಲೂ ಕೂಡ ಒಂದು ಡಾನ್ಸ್ ಟೀಮ್ ಅಲ್ಲಿ BBC ಯಂಗ್ ಡಾನ್ಸರ್ಸ್, ಅಂದ್ರೆ ಆ ಮಟ್ಟಕ್ಕೆ ಹೋಗಿರೋರು. ದೇವರ್ ಲೆಡ್ ಬೈ ವೆರಿ ವೆರಿ ಕಾಂಪಿಟೆಂಟ್ ಕೊರಿಯೋಗ್ರಾಫರ್ ಸುಜಾತ ಬ್ಯಾನರ್ಜಿ ಅಂತ. ಅದೇ ತರ ವಿ ಲಾಂಚ್ ಮ್ಯೂಸಿಕ್ ಆಲ್ಬಮ್ ತುರಿಯಂ ಅಂತ ಒಂದು ಗ್ರೂಪ್ಗೆ. ಇಟ್ ಕಮ್ಸ್ ಇನ್ ವೇರಿಯಸ್ ಫಾರ್ಮ್ಸ್ ಅಂಡ್ ವೇರಿಯಸ್ ಸ್ಕಿಲ್ ಲೆವೆಲ್ಸ್, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಥಿಂಕ್ ನಮ್ ಎಲ್ಲಾರ ಮನಸ್ಸಲ್ಲಿರೋದು, ನಾವ್ ಏನ್ ಕಲ್ತಿದೀವಿ ಅದನ್ನ ಆಡಿಯನ್ಸ್ ತೋರಿಸ್ಬೇಕು. ನನ್ ಮನ್ಸಲ್ಲಿ ಈ ಐಡಿಯಾ ಇದೆ, ನಾನ್ ಈ ಆರ್ಟ್ ಫಾರ್ಮ್ ಕಲ್ತಿದೀನಿ, ಅದನ್ನ ಹೇಗೆ ಹೊರಗಡೆ ತರೋದು, ಅದನ್ನ ನಾವ್ ಇಂಡಿಯನ್ ರಾಗ ಇಂದ ಎಷ್ಟು ಮಟ್ಟಿಗೆ ಮಾಡಕ್ ಸಾಧ್ಯನೋ ಅದನ್ನ ಮಾಡ್ತೀವಿ. ನಾವು
ಪ್ರತಿ ಸ್ಟೆಪ್ ಅಲ್ಲೂ ಪ್ರತಿ ಹೆಜ್ಜೆಗೂ ನಿಮ್ಮ ಜೊತೆ ಇದ್ದು ನಿಮ್ಗೆ ಸಹಾಯ ಮಾಡಿರ್ತೀವಿ. ಸೊ ಅಂದ್ರೆ ಅವ್ರ ಆಲ್ರೆಡಿ ಇಫ್ ದೇ ಆರ್ ಆರ್ಟಿಸ್ಟ್ ಯುನೋ ಲೈಕ್ ನೀವು ಅವ್ರನ್ನ ಬೇರೆ ಆರ್ಟಿಸ್ಟ್ ಜೊತೆ ಸೇರಿಸಿ ಲೈಕ್ ಈ ತರ ಕೊಲಾಬ್ರೇಟ್ ಮಾಡಿ ಒಂದು ಆಲ್ಬಮ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ರಲ್ಲ, ಅದೇ ಲರ್ನಿಂಗ್ ಫ್ರಮ್ ಬಿಗಿನಿಂಗ್ ಆರ್ ಇಸ್ ಇಟ್ ಲೈಕ್ ದೀಸ್ ಪೀಪಲ್ ಅದೇ ನೀವು ಆಲ್ರೆಡಿ ಆರ್ಟಿಸ್ಟ್ ಇರ್ತಾರಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಬಂದು ಇದನ್ನ ಯಾವ ರೀತಿ ಕೊಲಾಬ್ರೇಟ್ ಮಾಡೋದು, ಯಾವ ರೀತಿ ಪ್ರೊಡಕ್ಷನ್ ತಗೊಂಡು ಹೋಗೋದು ಅಂತ ಹೇಳ್ಕೊಡೋದು, ಇಸ್ ದಟ್ ವಾಟ್ ಯು ಆರ್ ರೆಫರಿಂಗ್ ಟು ವೆನ್ ಯು ಸೆಡ್ ಸ್ಟೂಡೆಂಟ್ಸ್ ಅಂತ? ಹೌದು, ವೆನ್ ಐ ಸೆಡ್ ಸ್ಟೂಡೆಂಟ್ ಯು ಕ್ಯಾನ್ ಬಿ ಎ ಸ್ಟೂಡೆಂಟ್ ಆಲ್ ಯುವರ್ ಲೈಫ್. ಕೆಲವರು ಬಿಗಿನರ್ಸ್ ನ ಸೇರಿಸಿ ಅವ್ರದೊಂದು ಗ್ರೂಪ್ ಮಾಡ್ತೀವಿ. ಒಂಥರ ಸ್ಕ್ರೀನಿಂಗ್ ಪ್ರಾಸೆಸ್, ಎಲ್ಲಾರ್ದು ಅಪ್ಲಿಕೇಶನ್ಸ್ ಕಳ್ಸಕ್ ಹೇಳ್ತೀವಿ, ವಿಡಿಯೋ ಅಪ್ಲಿಕೇಶನ್ ಜನನ. ಅಂಡ್ ಇಂಡಿಯನ್ ರಾಗ ಪ್ಯಾನಲ್ ಇದೆ, ಅಂದ್ರೆ ವಿ ಹ್ಯಾವ್ ಎಕ್ಸ್ಪರ್ಟ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಅವ್ರವ್ರ ಶೈಲಿಯಲ್ಲಿ ಅವರು ಪಾಂಡಿತ್ಯ ಚೆನ್ನಾಗಿದೆ ಅವ್ರದ್ದು. ಸೊ ಆತರ ಇಂಡಿಯನ್ ರಾಗ ಪ್ಯಾನಲ್ ನವರು ಆ ವಿಡಿಯೋನ ನೋಡಿ ಅದನ್ನ ಜಡ್ಜ್ ಮಾಡಿ, ಹೌದು ಇವರು ಈ ತರ ಕೆಲಸ ಮಾಡಬಹುದು, ಈ ಸ್ಕಿಲ್ ಜೊತೆ ಈ ಏಜ್ ಗ್ರೂಪ್ ಜೊತೆ ಮಾಡಬಹುದು, ಆತರ ನಾವು ಗ್ರೂಪ್ ಮಾಡಿ ಆ ಗ್ರೂಪ್ನೆಲ್ಲ ಈ ಸಲ ಮಾಡಿದಾಗ ನಾವು ವಿ ಹ್ಯಾಡ್ ಎ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅದನ್ನೆಲ್ಲ ಸಾಕಷ್ಟು ಪ್ಲಾನ್ ಎಲ್ಲ ಮಾಡ್ಕೊಂಡು ಅದನ್ನ ನಿಮ್ ಮುಂದೆ ಎಲ್ಲ ತರ್ತೀವಿ. ನೋಡೋದು ನೀವು 3 ನಿಮಿಷ ಆಗಿರ್ಬಹುದು, ಆದ್ರೆ ಹಿಂದೆ ಮಾಡೋ ಹೊತ್ತಿಗೆ ಸುಮಾರು 6-8 ತಿಂಗಳು ಆಗ್ಬಿಡುತ್ತೆ ಒಂದೊಂದು ಪ್ರಾಜೆಕ್ಟ್ ಕೂಡ. ಮೀರಾ ವಿನಯ್ ಕೇವಲ ಇಂಡಿಯನ್ ರಾಗ ಅಥವಾ ಡಾನ್ಸ್ ಅಷ್ಟೇ ಅಸೋಸಿಯೇಟ್ ಆಗಿಲ್ಲ, ಅವರು ಒಂಥರ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಸುಮಾರು ಮಜಲುಗಳಿದೆ, ಅವ್ರಗಳ ಅವ್ರ ಇಂಟ್ರೆಸ್ಟ್ ಕೇವಲ ಡಾನ್ಸ್ ಅಷ್ಟೇ ಸೀಮಿತವಾಗಿಲ್ಲ. ಅವ್ರು ಮೊದಲೇ ಹೇಳಿದ್ರು ಕ್ಲಿನಿಕಲ್ ರಿಸರ್ಚ್ ನಲ್ಲಿ 15 ವರ್ಷ ಕೆಲಸ ಮಾಡಿದ್ದೆ ಅಂತ. ಬಹುಶಃ ಅದು ಒಂದು ಕಾರಣ ಇರ್ಬೋದು, ಏನೋ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಪ್ರಕೃತಿ ಬಗ್ಗೆ ಅಥವಾ ನಮ್ಮ ಎನ್ವೈರನ್ಮೆಂಟ್ ಬಗ್ಗೆ ಇರುವಂತ ಕಾಳಜಿ ಅಮೋಘವಾದದ್ದು, ತುಂಬಾ ಅಧಿಕವಾದದ್ದು. ಮೀರಾ, ಈಗ ನಿಮ್ಮ ಇಂಡಿಯನ್ ರಾಗ ಟಾಪಿಕ್ ಬಗ್ಗೆ ಒಂದ್ ಸಣ್ಣ ಬ್ರೇಕ್ ತಗೊಂಡು ನಾವು ಕೆನ್ ವಿ ಡೈವರ್ಟ್ ಟುವರ್ಡ್ಸ್ ಯುವರ್ ಈ ಎನ್ವೈರನ್ಮೆಂಟ್ ಬಗ್ಗೆ ಇರುವಂತ ನಿಮ್ಮ ಕಾಳಜಿ ಬಗ್ಗೆ ಮಾತಾಡೋಣ. ಖಂಡಿತ ಗಿರೀಶ್. ಸೊ ಐ ನೋ ದಟ್ ಲೈಕ್ ನೀವು ಇಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಹೊಸ ಪೊಲ್ಯೂಷನ್ ಕಡಿಮೆ ಆಗುವಂತದ್ದು ಅಥವಾ ರೀಸೈಕಲ್ ಆಗುವಂತದ್ದು ಮೆಟೀರಿಯಲ್ಸ್ ಯೂಸ್ ಮಾಡಿ ಏನೋ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಇಲ್ಲಿ ನಮ್ಮ ಜನಕ್ಕೆ, ಯುಕೆ ನಲ್ಲಿರೋ ತುಂಬಾ ಜನಕ್ಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೋತೀರಾ ಮೀರಾ? ಖಂಡಿತ. ನಾನು ಚಿಕ್ಕವಳಾಗಿದ್ದಾಗಿಂದ ನಮ್ ತಂದೆ ತಾಯಿ ಮಲ್ನಾಡ್ ಕಡೆ ಕರ್ಕೊಂಡು ಹೋಗೋರು, ನಮ್ಮ ಅಜ್ಜಿ ಮಲ್ನಾಡ್ ಕಡೆ ಅವರು. ಓಕೆ, ಆ ಕನೆಕ್ಷನ್ ಅಂತ ಹೇಳ್ಬೋದು ನೀವು. ಹಾಗೆ ನಮ್ಮ ಎನ್ವೈರನ್ಮೆಂಟ್ ಬಗ್ಗೆ ನಾವ್ ಏನ್ ಮಾಡ್ಬೇಕು, ಹೇಗೆ ಅದನ್ನ ಕಾಪಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ಹೀಗೆ ಒಂದು ಮಲ್ನಾಡ್ ಕಡೆ ಒಂದು ಟ್ರಿಪ್ ಹೋಗಿದ್ವಿ. ಅದು ಬೆಂಗಳೂರಿಗೆ NRIಗಳನ್ನೆಲ್ಲ ಹೋಗ್ತೀವಲ್ಲ, ಆವಾಗ ಅಲ್ಲಿ ಇಲ್ಲಿ ಹೋಗೋ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿರ್ತೀವಿ. ಹಾಗೆ ನಾನು ಕೂಡ ಹೋದಾಗ ಅಡಕೆ ಎಲೆ ಇದ್ದು ತಟ್ಟೆ ನೋಡಿದೆ. ಅದು ನೋಡ್ದಾಗಿಂದ ನನಗೆ ಅನಿಸ್ತು, ನಮ್ಮಲ್ಲೇ ಇರಬೇಕಾಗಿರೋ ಈ ಅಡಕೆ ಪಟ್ಟೆ ನಾವು ಎಲ್ಲೆಲ್ಲೋ ಏನೇನೋ ಹುಡ್ಕೊಂಡು ಹೋಗಿ ಆ ಪ್ಲಾಸ್ಟಿಕ್ ಅಲ್ಲಿ ತಿಂತೀವಿ, ಅದನ್ನ ಬಿಸಾಕ್ತೀವಿ, ಮತ್ತೆ ಅದೆಲ್ಲೂ ಹೋಗದೆ ಸುತ್ತಿ ಬಳಸಿ ನಮ್ಮ ಊಟದಲ್ಲೇ ಬರುತ್ತೆ, ಅದ್ ನಮ್ಗೆ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಆ ಯೋಚನೆಗಳೆಲ್ಲ ಬರಕ್ ಶುರು ಆಯ್ತು. ಸರಿ, ಒಂದಕ್ಕಿಂತ ಒಂದ್ ಸ್ಟೇಜ್ ಇಂದ ಹೋಯ್ತು ಇನ್ನೊಂದ್ ಸ್ಟೇಜ್, ಅದಕ್ಕೆ ಸಾಕಷ್ಟು ಯೋಚನೆ ಮಾಡಿ ಕೊನೆಗೆ UKಗೆ ಬಂದಾಗ ಅದನ್ನೆಲ್ಲ ಇಂಪೋರ್ಟ್ ಮಾಡಕ್ ಶುರು ಮಾಡ್ಕೊಂಡೆ. ಅಲ್ಲಿ ಭದ್ರಾವತಿಲಿ ಒಬ್ರು ಚೆನ್ನಾಗಿ ಪರಿಚಯ ಆದ್ರು, ಅವರಿಂದ ಈ ಅಡಕೆ ತಟ್ಟೆ ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ವೋ, ಒಂದ್ ಚಿಕ್ಕ ಇಂಟ್ರೊಡಕ್ಷನ್, ಈ ಅಡಕೆ ಎಲೆ ತಟ್ಟೆಗಳೇನಿರುತ್ತೆ ಅದು ದೇ ಆರ್ 100% ಕಂಪೋಸ್ಟಬಲ್, ಅಂದ್ರೆ ಅದು ಭೂಮಿಯಿಂದ ಬಂದು ಭೂಮಿಗೆ ವಾಪಸ್ ಹೋಗುವಂತ ವಸ್ತು, ಅದರಿಂದ ಯಾರಿಗೆ ಏನೂ ತೊಂದರೆ ಆಗದೆ ಇನ್ಫ್ಯಾಕ್ಟ್ ಅದನ್ನ ನಾವು ಕಾಂಪೋಸ್ಟ್ ಮಾಡಿ ಮತ್ತೆ ನಮ್ ಗಿಡಗಳಿಗೂ ಕೂಡ ಹಾಕಿದೀವಿ. ಆತರ ಅಮೂಲ್ಯವಾದ ವಸ್ತುನ ನಾವ್ ಯಾಕೆ ಬಳಸಬಾರ್ದು ಅಂತ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡೆ. ಹಾಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಕನ್ನಡ ಸಂಘಗಳೆಲ್ಲ ಸಾಕಷ್ಟು ಪ್ರೋತ್ಸಾಹ ಕೊಟ್ರು ನಾನಿರೋ ಜಾಗದಲ್ಲಿ, ಮತ್ ತುಂಬಾ ಜನ ಐಡಿಯಾನ ತುಂಬಾ ಇಷ್ಟಪಟ್ಟು ಅದನ್ನೆಲ್ಲ ಬಳಸಕ್ ಶುರು ಮಾಡಿದ್ರು. ಈಗ ಕೋವಿಡ್ ಬಂದಾಗಿಂದ ಜನ ಸೇರದೆ ಇರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ, ಆದ್ರೆ ಐ ಥಿಂಕ್ ದಿ ಐಡಿಯಾ ಇಸ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್. ನಮ್ ಬಗ್ಗೆ ನಾವು ಯೋಚನೆ ಮಾಡದೆ ಹೋದ್ರು ಮುಂದೆ ಬರೋ ಮಕ್ಕಳು, ಮುಂದಿನ ಪೀಳಿಗೆಗಳಿಗೆ ಈ ತರ ಇಂಥ ವಸ್ತುಗಳ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿ ಈ ದಾರಿಲಿ ಹೋಗೋಕೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ಅಂತ ನನ್ನ ಅನ್ಸುತ್ತೆ.
ಖಂಡಿತವಾಗ್ಲು ಒಳ್ಳೆ ಇನಿಶಿಯೇಟಿವ್ ಕೂಡ ಹೌದು, ಯಾಕಂದ್ರೆ ಇಲ್ಲಿ ಸುಮಾರು ಈವೆಂಟ್ಸ್ ಅಲ್ಲಿ ನೀವು ಹೇಳಿದ ಹಾಗೆ ಸುಮಾರು ಸಂಘ ಸಂಸ್ಥೆಗಳ ಈವೆಂಟ್ಸ್ ಅಲ್ಲಿ ನಾನು ಕೂಡ ನೋಡಿದ್ದೇನೆ. ನೀವು ಸಪ್ಲೈ ಮಾಡುವಂತ ತಟ್ಟೆಗಳಾಗಿರ್ಬೋದು, ಲೋಟ್ಗಳಾಗಿರ್ಬೋದು ಅಥವಾ ಕಪ್ಗಳು, ಎವ್ರಿಥಿಂಗ್ ವಾಸ್ ಅ ಪಾಪ್ಯುಲರ್ ಹಿಟ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪರಿಸರದ ಬಗ್ಗೆ ಕಾಳಜಿ ಬರುವಂತ ಕೆಲಸ ಮಾಡ್ತಾ ಇದ್ದೀರಿ ನೀವು. ಐ ಎಮ್ ಶೋರ್ ಈಗಿನ ಕರೆಂಟ್ ಸಿಚುಯೇಷನ್ ಕೂಡ ನಮ್ ಬ್ಯಾಕ್ ಇನ್ ಇಂಡಿಯಾ ಅಥವಾ ಇಲ್ಲ, ಅಟ್ ಲೀಸ್ಟ್ ಇಲ್ಲಿ ನಮಗೆ ಸಸ್ಯ ಸಂಪನ್ಮೂಲಗಳು ತುಂಬಾ ಇದೆ, ತುಂಬಾ ಗ್ರೀನ್ರಿ ಕಾಣುತ್ತೆ ನಮ್ಗಿಲ್ಲಿ. ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಸಿಟಿಗಳಲ್ಲಿರೋರು ಇವಾಗ ನೀವು ಹೇಳ್ದಾಗೆ ಮಲೆನಾಡನ್ನ ಹುಡುಕೊಂಡು ಹೋಗ್ಬೇಕು, ಹಸಿರನ್ನ ನೋಡ್ಬೇಕು ಅಂದ್ರೆ ಅಲ್ಲಿರೋರು ಕೂಡ ಇದನ್ನ ಅಳವಡಿಸ್ಕೊಂಡು ಆದಷ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಮೇ ಬಿ ಗಿಡಗಳು ನೆಡೋದ್ರಿಂದ ಆಗ್ಲಿ ಅಥವಾ ತಾವು ಯೂಸ್ ಮಾಡುವಂತ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ನ ಕಡಿಮೆ ಮಾಡೋದಾಗ್ಲಿ, ಆದ್ರೆ ಈಗ ನಾವು ಫೇಸ್ ಮಾಡ್ತಾ ಇರುವಂತ ಲೆಸ್ ಆಫ್ ಅನ್ ಆಕ್ಸಿಜನ್ ಅನ್ನೋ ಒಂದು ಸಿಚುವೇಶನ್ ಬಹುಶಃ ಕಡಿಮೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನೀವ್ ಇಲ್ಲಿ ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ, ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಇನ್ನೂ ಸಕ್ಸಸ್ ಸಿಗ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಬ್ಯಾಕ್ ಟು ಇಂಡಿಯನ್ ರಾಗ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣಂತೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡ್ ಬರೋಣ. ಮೀರಾ, ನೀವೆಲ್ಲೂ ಎಲ್ಲೂ ಹೋಗ್ಬೇಡಿ, ಮತ್ತೆ ಕಾರ್ಯಕ್ರಮ ಕೇಳ್ತಾ ಇರಿ. ಇದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗುವ ಕಾರ್ಯಕ್ರಮ. ನಾ ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇವತ್ತು ಮೀರಾ ವಿನಯ್ ಹಾಗೂ ನಿಮ್ಮ ಫೇವರೇಟ್ ರಶ್ಮಿ ಕೂಡ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ ಯುಕೆ. ನಾವು ಒಳ್ಳೆ ಕಾನ್ವರ್ಸೇಷನ್ ಅಲ್ಲಿ ಇದ್ದೀವಿ ಮೀರಾ ಅವರ ಜೊತೆ, ಮೀರಾ ವಿನಯ್ ಜೊತೆ. ಅಂಡ್ ನೀವು ಕೇಳ್ತಾ ಇದೀರಾ ವಾಟ್ಸ್ಆಪ್ ಯುಕೆ, ನಾನು ನಿಮ್ಮ ಆರ್ಜೆ ರಶ್ಮಿ, ಅಣ್ಣ ನನ್ನ ಜೊತೆ ಇದ್ದಾರೆ ಗಿರೀಶ್. ಸೊ ಮೀರಾ, ನಿಮ್ಮ ಇಂಡಿಯನ್ ರಾಗಗೆ ಬರ್ತಾ ಇವಾಗ ಹೊಸ ಹೊಸ ಪ್ರತಿಭೆಗಳು ಯಾವ ಏರಿಯಾಲಿ ಇದ್ರು, ಯಾವ ರೀಜನ್ ಅಲ್ಲಿ ಇದ್ರು, ಅವ್ರಿಗೂ ಎಲ್ಲ ಒಂದು ಆಪರ್ಚುನಿಟಿನ ಕಲ್ಪಿಸ್ಕೊಡುವಂತಹ ಒಂದು ಹೊಸ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ ನಾವು. ಸೊ ನಮ್ಗೆ ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? ಖಂಡಿತ. ನಾವು ಇಂಡಿಯನ್ ರಾಗ ಪ್ರೊಡಕ್ಷನ್ಸ್ ಮಾಡ್ಬೇಕಾದ್ರೆ ಒಂದ್ ವಿಷಯ ಗಮನಿಸಿದ್ವಿ, ಆರ್ಟಿಸ್ಟ್ ನಮ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದಾಗಿಂದ ಅವರು ಯಾವ್ದೋ ಒಂದ್ ಹಂತ ಇಷ್ಟ ಕಲ್ತಿದೀವಿ ಅಂತ ಹೇಳಿ ಅಥವಾ ವಿಡಿಯೋ ಕಳಿಸ್ಬೇಕಾದ್ರೆ ನಮ್ಗೆ ನಾವ್ ಅನ್ಕೋತಿದ್ವಿ ಅವರು ಬೇರೆ ಡಾನ್ಸರ್ ಜೊತೆ ಅಥವಾ ಮ್ಯೂಸಿಷಿಯನ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದಾಗ ಈಗ ಗ್ರೇಡ್ ಒನ್ ಆಗಿದೆ ಅಂತ ತಿಳ್ಕೊಳ್ಳಿ, ಎಲ್ಲಾ ಮಕ್ಕಳು ಗ್ರೇಡ್ ಒನ್. ಅದ್ರಲ್ಲೂ ಕೂಡ ವ್ಯತ್ಯಾಸಗಳಿರ್ತಿತ್ತು. ಕೆಲವು ಮಕ್ಕಳಿಗೆ ಮೈಕ್ ಮುಂದೆ ತುಂಬಾ ಸುಲಭವಾಗಿ ಮಾತಾಡೋದು, ತುಂಬಾ ಸುಲಭವಾಗಿ ಹಾಡೋದಂತ ಅಭ್ಯಾಸ ಇರ್ತಿತ್ತು. ಇನ್ ಕೆಲವರು ತುಂಬಾ ಮುಜುಗರ ಆಗ್ತಾ ಇತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಮಾತಾಡಕ್ ಅವ್ರು ಕಷ್ಟ ಪಡ್ತಿದ್ರು. ರಾಗ ಲ್ಯಾಬ್ಸ್ ಅಂತ ಒಂದು ಬೇರೆ ಚಾನೆಲ್ ನ ಲಾಂಚ್ ಮಾಡಿದೀವಿ. ಈ ರಾಗ ಲ್ಯಾಬ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಇಂಡಿಯನ್ ರಾಗ ಇಂದ ನಾವು ಏನೇನು ಕಲ್ತಿದೀವಿ ಅಥವಾ ನಮ್ಮಿಂದ ಮುಂಚೆ ನಾನು ಹೇಳ್ದಾಗೆ ನಾವು ಒಂದೊಂದು ಪ್ರೊಡಕ್ಷನ್ ಮಾಡಿದಾಗ ಕೂಡ, ಒಂದೊಂದು ವಿಡಿಯೋ ಮಾಡಿದಾಗ ಕೂಡ ನಾವ್ ಏನೇನ್ ತಿಳ್ಕೊಂಡಿದೀವಿ ಅದನ್ನ ವಿ ಹ್ಯಾವ್ ಫೆಡ್ ಇಟ್ ಬ್ಯಾಕ್ ಇನ್ ಟು ದಿ ಸಿಸ್ಟಮ್. ಹೇಗೆ ಜನ ತಿದ್ಕೋಬಹುದು, ಹೇಗೆ ಆ ಶೇಪ್ ಆಫ್ ಯು ಹೇಳದ್ವಲ್ಲ, ಈಗ ಕರ್ನಾಟಕ ವರ್ಷನ್ ಮಿಲಿಯನ್ ವ್ಯೂಸ್ ಗಿಂತ ಜಾಸ್ತಿ ಆಗಿದೆ ಅದು, ಹಂತಕ್ಕೆ ಬಂದ್ರು ಅದನ್ನ ಒಂದ್ ದಾರಿ ಇದೆ ರಾಗ ಲ್ಯಾಬ್ಸ್ ಅಲ್ಲಿ. ದೇರ್ ಇಸ್ ಅ ಜರ್ನಿ, ನೀವು ಇಟ್ ಕ್ಯಾನ್ ಸ್ಟಾರ್ಟ್ ಅಟ್ ಎನಿ ಏಜ್, 6 ವರ್ಷದಿಂದ 4 ವರ್ಷದ ಮಕ್ಕಳು ಅಥವಾ ಈಗ ನಾನೇ ಕಲ್ತ್ಕೋಬೇಕು ಅಂತ ತಿಳ್ಕೊಳ್ಳಿ, ನನಗೆ ಅನ್ಸುತ್ತೆ ನಾನು ಈಗ ಜಾಸ್ ಕಲ್ತ್ಕೋಬೇಕು ಅಂತ, ಹೇಗ್ ಮಾಡೋದು ಅದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ವಿ ಹ್ಯಾವ್ ಕಮ್ ಅಪ್ ವಿತ್ ಅ ರಾಗ ಲ್ಯಾಬ್ಸ್ ಜರ್ನಿ. ಒಂದು ದಿಸ್ ಅ ಪಾತ್ ನಮ್ಮ ಇಂಡಿಯನ್ ರಾಗ ವೆಬ್ಸೈಟ್ ಅಲ್ಲಿ ಕೂಡ ಇದೆ, ಯಾರಾದ್ರೂ ಹೋಗಿ ನೋಡಬಹುದು ಅದ್ರ ಬಗ್ಗೆ. ಅದ್ರಲ್ಲಿ ನಾವು ಒಂದೊಂದು ಹಂತಕ್ಕೂ ನೀವು ನಾವು ಹೇಳ್ಕೊಡ್ತಾ ಇರೋ ರೀತಿ, ಆಮೇಲೆ ನೀವು ಟ್ರೆಡಿಷನಲ್ ಆಗಿ ಕಲ್ತ್ಕೊಳ್ಳೋಂತ ರೀತಿ ಹೇಗೆ ವ್ಯತ್ಯಾಸ ಇದೆ, ವಾಟ್ ಇಸ್ ದ ರಿಸಲ್ಟ್ ದಟ್ ಕಮ್ಸ್ ಔಟ್ ಆಫ್ ಇಟ್, ಅದ್ರ ಬಗ್ಗೆ ಎಲ್ಲ ನಾವು ಸಾಕಷ್ಟು ಬರೆದಿದ್ದೀವಿ. ಅದನ್ನ ಹೇಗೆ ಮಾಡ್ಯೂಲ್ಸ್ ಅಲ್ಲಿ ಆನ್ಲೈನ್ ಕೂಡ ಆಗಿರಬಹುದು ಅಥವಾ ನೀವು ಲೋಕಲ್ ಆಗಿರೋ ಸ್ಟೂಡೆಂಟ್ ಲೋಕಲ್ ಟೀಚರ್ ಆಗಿರಬಹುದು, ಅದು ಇಂಡಿಯನ್ ರಾಗ ತರ ನೀವು ಹೇಗ್ ಕಲ್ತ್ಕೋಬಹುದು ಅನ್ನೋದ್ರ ಬಗ್ಗೆ ಇದೆ. ಸೊ ರಾಗ ಲ್ಯಾಬ್ಸ್ ಇಸ್ ಅ ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್ ಅಂಡ್ ನಮಗನ್ಸಿರೋ ಮಟ್ಟಿಗೆ ಇದರಿಂದ ಸಾಕಷ್ಟು ನಿಮ್ಮ ಅಭ್ಯಾಸ ನೃತ್ಯಾಭ್ಯಾಸನೇ ಇರ್ಬೋದು ಅಥವಾ ಸಂಗೀತದ ಬಗ್ಗೆ ಸಾಕಷ್ಟು ನಿಮ್ಮ ದ ಲೆವೆಲ್ ಆಫ್ ಯುವರ್ ಕ್ವಾಲಿಟಿ ಆಫ್ ಯುವರ್ ಪ್ರಾಕ್ಟಿಸ್ ವಿಲ್ ಇನ್ಕ್ರೀಸ್ ಕನ್ಸಿಡರಬ್ಲಿ ಅಂತ ನಮಗನ್ಸುತ್ತೆ. ಯು ಕೆ ನಲ್ಲಿ ಅಥವಾ ನೀವು ಪ್ರಪಂಚದಲ್ಲಿ ಎಲ್ಲೇ ಇರಬಹುದು ಅದು ರಾಗ ಲ್ಯಾಬ್ಸ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಕೇಳ್ಬಹುದು. ಇನ್ಫ್ಯಾಕ್ಟ್ ಫಸ್ಟ್ ಕ್ಲಾಸ್ ಇಸ್ ಫ್ರೀ, ಸೊ ಯು ಕೆನ್ ಟ್ರೈ ಇಟ್. ಟ್ರೈ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಬೇರೆ ಬೇರೆ ಮಾಡ್ಯೂಲ್ಸ್ ಇದೆ ವಿಚ್ ನೀವು 4 ಜನದ ಗುಂಪಲ್ಲಿ 6 ಜನದ ಗುಂಪಲ್ಲಿ ಅಥವಾ ಇಂಡಿವಿಜುವಲ್ ಆಗಿ ಕಲ್ತ್ಕೋಬೇಕು ಅಂತ ತಿಳ್ಕೊಳ್ಳಿ. ಅದೆಲ್ಲದಕ್ಕೂ ನಾವು ದಾರಿ ಮಾಡ್ಕೊಟ್ಟಿದೀವಿ. ಸೊ ರಾಗ ಲ್ಯಾಬ್ಸ್ ಇಸ್ ಸಮಥಿಂಗ್ ವಿ ಆರ್ ವೆರಿ ತುಂಬಾ ಉತ್ಸಾಹದಿಂದ ನಾವು ಅದನ್ನ ಲಾಂಚ್ ಮಾಡಿದೀವಿ. ದಯವಿಟ್ಟು ಅದ್ರ ಬಗ್ಗೆ ಹೋಗಿ ತಿಳ್ಕೊಳ್ಳಿ. ಯುಕೆ ಅಲ್ಲಿ ಕೂಡ ಯಾರಾದ್ರೂ ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕು, ಅದೆಲ್ಲ ಮಾಡಿದ್ಮೇಲೆ ನಾನೊಂದು ಗುಂಪು ಮಾಡಿ ಇಂಡಿಯನ್ ರಾಗ ಜೊತೆ ಒಂದು ಪ್ರೊಡಕ್ಷನ್ ಮಾಡಬೇಕು
ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ london@indianraga.com ಈ ಇಮೇಲ್ ಗೆ ಬರೆದ್ರೆ ನೀವು, ನಾವು ಅಲ್ಲಿಂದ ನಿಮ್ಗೆ ಸಹಾಯ ಮಾಡ್ತೀವಿ. ಓಕೆ, ಇಲ್ಲ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿಗೆ ಇದು ರಾಗಾ ಲ್ಯಾಬ್ಸ್ ಈಸ್ ಮೇನ್ಲಿ ಫಾರ್ ದ ಬಿಗಿನರ್ಸ್ ಅಂತ ಹೇಳ್ತೀರಾ ಹಂಗಿದ್ರೆ? ದಟ್ ಈಸ್ ಅ ಪಾತ್ ಟು ಗೆಟ್ ಇನ್ ಟು ದ ಇಂಡಿಯನ್ ರಾಗಾ ಫ್ಯಾಮಿಲಿ ಅಂತ. ಹೌದು, ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಐಡಿಯಲ್ ವೇ. ಹಾಗಂತ ಹೇಳಿ ಎಲ್ಲಾರ್ಗು ಅದೇ ಕ್ಯಾಟಗರಿಲಿ ಬರ್ತಾರೆ ಅಂತಾನು ಇಲ್ಲ. ಈಗ ಕೆಲವರು 10 ವರ್ಷ ಕಲ್ತಿರಬಹುದು, ಸೊ ಯು ಮೈಟ್ ಬಿ ಸಮ್ವೇರ್ ಮಿಡ್ ವೇ ಇನ್ ದಟ್ ಲ್ಯಾಡರ್. ನಿಮ್ಗೆ ಬೇರೆ ತರ ನಾವು ಸಹಾಯ ಮಾಡಬಹುದು. ನೀವು ಯಾವುದೇ ಹಂತದಲ್ಲಿ ಇದ್ರು ಇಂಡಿಯನ್ ರಾಗ ನಿಮ್ಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋ ತಿಳುವಳಿಕೆ ನಾವು ಕೊಡಕ್ ಇಷ್ಟಪಡ್ತೀವಿ ರಾಗಾ ಲ್ಯಾಬ್ಸ್ ಇಂದ. ಹೌದು, ಯೆಸ್, ಇನ್ಫ್ಯಾಕ್ಟ್ ಫೆಲೋಶಿಪ್ ಅಂತ ದಟ್ ಇಸ್ ದ ಪಿನಾಕಲ್. ನಾಳೆ ನೀವು ರಶ್ಮಿ ನೀವು ಹೋಗ್ಬಿಟ್ಟು ಸಾರೆಗಮ ಆ ಪ್ರೋಗ್ರಾಮ್ ಅಲ್ಲಿ ನೀವು ಹಾಡ್ಬೇಕು ಅಂತ ನಿಮ್ ಮನಸ್ಸಿಗೆ ಬಂದ್ಬಿಟ್ಟಿದೆ, ಹೇಗೆ ಇಂಡಿಯನ್ ರಾಗ ನಿಮ್ಗೆ ಸಹಾಯ ಮಾಡಬಹುದು? ಅಥವಾ ಇಫ್ ಯು ಆರ್ ಆಲ್ರೆಡಿ ಸ್ಕಿಲ್ಡ್ ಅಂಡ್ ಯು ಜಸ್ಟ್ ನೀಡ್ ದಟ್ ಒನ್ ಸ್ಮಾಲ್ ಪುಶ್ ಅಥವಾ ಹೆಲ್ಪ್, ಫೆಲೋಶಿಪ್ ಅಂತ ಇದೆ, ವಿಚ್ ಇಸ್ ಲೈಕ್ ದ ಪಿನಾಕಲ್ ಆಫ್ ಒಂದು ಕ್ರಿಯೇಟಿವ್ ಜರ್ನಿ. ಅದರಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಅದೇನೆ ಇದು ಅಂದ್ರೆ ಎನಿ ಮ್ಯೂಸಿಷಿಯನ್ಸ್ ಅಲ್ವಾ, ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಹಾಡ್ ಇರ್ಬೋದು, ಡಾನ್ಸ್ ಇರ್ಬೋದು, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರೋರು ಕೂಡ ಈ ಪ್ಲಾಟ್ಫಾರ್ಮ್ ಮೂಲಕ ಬಂದು ಜಾಯಿನ್ ಆಗಬಹುದು ಅಂತ ಹೇಳ್ತಿದ್ದೀರಾ? ಖಂಡಿತ. ಇನ್ಫ್ಯಾಕ್ಟ್ ತುಂಬಾ ಜನಕ್ಕೆ ಇಂಡಿಯನ್ ರಾಗ ಬಗ್ಗೆ ತಿಳ್ಕೊಂಡಿರೋದು ನಾವು ಕರ್ನಾಟಕ ಫ್ಯೂಷನ್ ಮಾಡ್ತೀವಿ ಅಂತ. ಇದೊಂದು ವಿಷಯದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯನ್ ರಾಗ ಬಗ್ಗೆ ತುಂಬಾ ಜನ ತಿಳ್ಕೊಂಡಿದ್ದು ನಾವು ಈ ಕೆಲ್ಸಗಳು ಮಾಡ್ತೀವಿ ಅಂತ ಶೇಪ್ ಆಫ್ ಯು ಕರ್ನಾಟಕ ವರ್ಷನ್ ಇಂದ. ದಟ್ ವಾಸ್ ದಿ ಮೋಸ್ಟ್ ಫೇಮಸ್ ಪ್ರೊಡಕ್ಷನ್ ಆಫ್ ಆರ್ಟ್ಸ್. ಈಗ್ಲೂ ಕೂಡ ನಾನು ಇಂಡಿಯನ್ ರಾಗ ಅಂದ್ರೆ ಸುಮ್ಮನೆ ಇರ್ತಾರೆ, ಶೇಪ್ ಆಫ್ ಯು ಇಂಡಿಯನ್ ರಾಗ ಅಂತ ಹೇಳಿದ್ರೆ ಹೌದು ಗೊತ್ತು ಅಂತ ರಿಯಾಕ್ಷನ್ ಬೇರೆ ಇರುತ್ತೆ. ಸುಮಾರು ಜನಕ್ಕೆ ಬಂದ್ಬಿಡತ್ತೆ ಬಾಯಿಗೆ, ಓ ಅದೇ ಶೇಪ್ ಆಫ್ ಯು ಮಾಡಿದ್ರಲ್ಲ ಅವ್ರೆ ಅಲ್ವಾ ಅಂತ. ಹೌದು, ಆದ್ರೆ ಅದನ್ನ ಬಿಟ್ಟು ಇಟ್ಸ್ ಲೈಕ್ ಅ ವಾಸ್ಟ್ ಓಷನ್. ಅಂದ್ರೆ ನೀವು ಇಫ್ ಐ ಸೇ ಟಿಪ್ ಆಫ್ ದಿ ಐಸ್ಬರ್ಗ್ ಶೇಪ್ ಆಫ್ ಯು, ಅದಿದ್ರೆ ಅದ್ರ ಹಿಂದೆ ಸಾಕಷ್ಟು ಕೆಲಸಗಳು ಮಾಡಿದೀವಿ. ಇಲ್ಲಿವರೆಗೂ ನಾವು 600ಕ್ಕಿಂತ ಹೆಚ್ಚು ಪ್ರೊಡಕ್ಷನ್ಸ್ ಮಾಡಿದೀವಿ. ಅದು ಎಲ್ಲಾದ್ರೂ ಬರೀ ಕರ್ನಾಟಕ ಫ್ಯೂಷನ್ ಬಗ್ಗೆ ಅಲ್ಲ, ಬರೀ ಹಿಂದೂಸ್ತಾನಿ ಅಲ್ಲ, ಇನ್ನೂ ಸಾಕಷ್ಟು ಶೈಲಿಗಳ ಬಗ್ಗೆ ನಾವು ಕೆಲಸ ಮಾಡಿದೀವಿ. ಆಮೇಲೆ ವಿ ಹ್ಯಾವ್ ಕ್ರಿಯೇಟೆಡ್ ಒರಿಜಿನಲ್ ಪೀಸಸ್ ಆಫ್ ವರ್ಕ್. ಸೊ ಬರೀ ಫ್ಯೂಷನ್ ಅಲ್ಲೇ ನಾವು ವಿ ಹ್ಯಾವ್ ವರ್ಕ್ಡ್ ಆನ್ ಸಮ್ ವೆರಿ ವೆರಿ ಸೀರಿಯಸ್ ಆರ್ ಕ್ಲಾಸಿಕಲ್ ವೆರಿ ಡೀಪ್ ಇನ್ ಟ್ರೆಡಿಷನ್ ಕೆಲಸ ಮಾಡಿದೀವಿ. ಅಂಡ್ ವಿ ಹ್ಯಾವ್ ಕ್ರಿಯೇಟೆಡ್ ನ್ಯೂ ಏಜ್ ವರ್ಕ್. ಸೊ ಆ ಸ್ಪೆಕ್ಟ್ರಮ್ ಏನಿದೆ, ನೀವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಒಂದ್ ಇಂಡಿಯನ್ ರಾಗ ವಿಡಿಯೋ ಇರುತ್ತೆ ಅಂತ ನಾ ಅನ್ಕೊಂಡಿದೀನಿ. ಡೆಫಿನೆಟ್ಲಿ, ಅಂಡ್ ಇದೆಲ್ಲ ನಮ್ಗೆ ನಿಮ್ಮ ವೆಬ್ಸೈಟ್ ಅಲ್ಲಿ ನೋಡಕ್ಕೆ ಸಿಕ್ಕತ್ತೆ ಅಂತ ಅನ್ಕೊಳ್ತಾ ಇದೀನಿ. ಇನ್ನೊಂದ್ಸಲ ನಿಮ್ಮ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಇನ್ನು ನಮ್ಮ ಕೇಳುಗರು ಇಫ್ ದೇರ್ ಇಂಟ್ರೆಸ್ಟೆಡ್ ಯಾವ ತರ ಜಾಯಿನ್ ಆಗ್ಬಹುದು ರಾಗಾ ಲ್ಯಾಬ್ಸ್ಗೆ, ಮತ್ತೆ ಎಲ್ಲಿ ಹೋಗಿ ಚೆಕ್ಔಟ್ ಮಾಡಬಹುದು ಫಾರ್ ಎನಿ ಅಪ್ಡೇಟ್ಸ್ ಅನ್ನೋದನ್ನ ಒಂದ್ಸರ್ತಿ ಹೇಳ್ಬಿಡಿ ಪ್ಲೀಸ್. ಖಂಡಿತ. ನೀವು UK ನಲ್ಲಿದ್ದು UK ಪ್ರಾಜೆಕ್ಟ್ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ನಿಮ್ಗೆ ಇಮೇಲ್ ಐಡಿ ಬೇಕಾಗಿರೋದು london@indianraga.com ಅಥವಾ ಇಂಡಿಯನ್ ರಾಗಾ ಲಂಡನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾವ್ದ್ರಲ್ಲಾದ್ರೂ ನೀವು ಒಂದು ಮೆಸೇಜ್ ಹಾಕಿದ್ರೆ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕಳಿಸ್ತೀವಿ. ನೀವು ರಾಗಾ ಲ್ಯಾಬ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ದೆನ್ indianraga.com/ragalabs ದಟ್ ಇಸ್ ದ ವೆಬ್ಸೈಟ್ ಲಿಂಕ್. ಆಮೇಲೆ ರಾಗಾ ಲ್ಯಾಬ್ಸ್ ಒಂದು ಚಾನೆಲ್ ಇದೆ, ಸೊ ಸಾಕಷ್ಟು ರೀತಿಯಾಗಿ ನೀವು ನಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಯಾರಿಗಾದ್ರೂ ನಾವು ಮಾಡಿರೋ ಬೇರೆ ಬೇರೆ ಕೆಲ್ಸಗಳೆಲ್ಲ ನೋಡ್ಬೇಕು, ವಿಡಿಯೋಸ್ ಮ್ಯೂಸಿಕ್ ಯಾವ ತರ ವೆರೈಟಿ ಇದೆ ನೋಡ್ಬೇಕು ಅಂದ್ರೆ ನಮ್ ಯೂಟ್ಯೂಬ್ ಚಾನಲ್ ಇದೆ, ಇಂಡಿಯನ್ ರಾಗಾ ಯೂಟ್ಯೂಬ್ ಚಾನಲ್. ಅದರಲ್ಲಿ ಆಲ್ ದ ವಿಡಿಯೋಸ್ ಎವ್ರಿಥಿಂಗ್ ಇಸ್ ದೇರ್. ಕೇಳಿದ್ರಲ್ಲ ಕೇಳುಗರೆ, ದಟ್ ಇಸ್ ಸೋ ಎಕ್ಸೈಟಿಂಗ್ ನನಗಂತೂ. ಸೊ ಐ ಆಮ್ ಗೋನ್ ಗೋ ಅಂಡ್ ಚೆಕ್ ಔಟ್ ಎಲ್ಲ ನೀವು ಹೇಳಿದ್ದೆಲ್ಲ. ನಿಮ್ ಯೂಟ್ಯೂಬ್ ಚಾನಲ್ ಎನಿವೇ ನಾವು ನೋಡ್ತಾ ಇರ್ತೀವಿ, ಲೈಕ್ ದೇರ್ ಆರ್ ಸೋ ಮೆನಿ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಡನ್, ವಂಡರ್ಫುಲ್ ಆಸ್ ಯು ಸೆಡ್. ಶೇಪ್ ಆಫ್ ಯು ಇಸ್ ಲೈಕ್ ಮನೆ ಮನೆ ಮಾತಾಗೋಗಿದೆ, ಬಟ್ ಅದು ಬಿಟ್ಟು ಎಷ್ಟೋ ಅದರ್ ಪ್ರಾಜೆಕ್ಟ್ಸ್ ಇದೆ. ಡಾನ್ಸ್ ಇರ್ಬೋದು, ಎನಿ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಇಲ್ಲ ಸಿಂಗಿಂಗ್ ಇರ್ಬೋದು, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ರು ಮೀರಾ ವಿನಯ್ ಹೇಳಿದ ಹಾಗೆ ಅವ್ರ ವೆಬ್ಸೈಟ್ಗೆ ಹೋಗಿ ನಿಮ್ಮ ಇಂಟ್ರೆಸ್ಟ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ದೇ ವಿಲ್ ಬಿ ಇನ್ ಟಚ್ ವಿತ್ ಯು. Thank you, Meera, for coming on the show. It was an absolute pleasure talking to you. Thank you so much, Rashmi. Thank you, Girish. Nivela Keltari, Nam Radio Yakandre, Kannada Kelo, Majjane Bere. Nam Radio. Jagatina Motta Modala, Hagu Ekaika, Kannada Online Radio Station. Play Store Mathu App Store Nali Labhya. Inde Uchitavagi Download Maadi.